ಈಗ ಮೂರನೇ ಸ್ಟ್ಯಾಂಜ ನೋಡೋಣ ಮಕ್ಕಳೇ. ಜೈನರಾದ ಪೂಜ್ಯಪಾದ ಕೊಂಡ ಕುಂದ ವರ್ಯರ ಮಧ್ವಯತಿಯೇ ಬಸವಪತಿಯೇ ಮುಖ್ಯಮತಾಚಾರ್ಯರ ಶರ್ವ ಪಂಪರನ್ನರ ಲಕ್ಷ್ಮೀಪತಿ ಜನ್ನರ ಷಡಕ್ಷರಿ ಮುದ್ದಣ್ಣರ ಪುರಂದರ ವರೇಣ್ಯರ ತಾಯೇ ದಿನ್ನ ಬಸಿರೆ ಹೊನ್ನಗನಿ ವಿದ್ಯಾರಣ್ಯರ. ಮಕ್ಕಳೇ ನೋಡಿ ಇನ್ನೊಂದು ಸಲ ಓದ್ತೀನಿ. ಜೈನರಾದ ಪೂಜ್ಯಪಾದ ಕೊಂಡ ಕುಂದ ವರ್ಯರ ಮಧ್ವಯತಿಯ ಬಸವಪತಿಯ ಮುಖ್ಯ ಮತಾಚಾರ್ಯರ ಶರ್ವ ಪಂಪರನ್ನರ ಲಕ್ಷ್ಮೀಪತಿ ಜನ್ನರ ಷಡಕ್ಷರಿ ಮುದ್ದಣ್ಣರ ಪುರಂದರ ವರೇಣ್ಯರ ತಾಯೇ ನಿನ್ನ ಬಸಿರೆ ಹೊನ್ನಗನಿ ವಿದ್ಯಾರಣ್ಯರ. ಏನು ಮಕ್ಕಳೇ ಇದು ಈ ಸ್ಟ್ಯಾಂಜದ ಅರ್ಥ ಅಂದರೆ, ನಮ್ಮಲ್ಲಿ ನಮಗೆಲ್ಲ ಗೊತ್ತಿರೋ ಹಾಗೆ ಹೊಸ ಧರ್ಮಗಳ ಉದಯ ಆಯಿತು. ಅವಾಗ ಜೈನ ಧರ್ಮ, ಬೌದ್ಧ ಧರ್ಮ, ಸಿಖ್ ಧರ್ಮ ಹೀಗೆ ಅನೇಕ ಧರ್ಮಗಳು ಹುಟ್ಕೊಂಡು, ಹಾಗೆ ಹುಟ್ಟಿದ ಜೈನ ಧರ್ಮದಲ್ಲಿ ಪೂಜ್ಯರಾದ ಕೊಂಡಕುಂದ ವರ್ಯರು, ಕೊಂಡಕುಂದಾಚಾರ್ಯ ಅಂತ ಬರ್ತಾರೆ. ಅಂದರೆ ಜೈನ ಧರ್ಮ ಹುಟ್ಟಿದಾಗ ಜೈನ ಧರ್ಮಕ್ಕೆ ಅರ್ಹಂತ, ಅನೇಕ ಅಂತ ಅನೇಕ ಹೆಸರುಗಳಿಂದ ಕರೀತಾ ಇದ್ರು ಮಕ್ಕಳೇ. ಹಾಗೆ ಕರೆಯುವಾಗ ಅದು ಅದರಲ್ಲೇ ಕೆಲವರು ಎರಡು ಭಾಗಗಳಾಯಿತು, ಒಂದು ಶ್ವೇತಾಂಬರ ಮತ್ತೊಂದು ದಿಗಂಬರ ಅಂತ. ನಾವೀಗ ಬೌದ್ಧ ಧರ್ಮದ ಎರಡು ಪಂಥಗಳಾವು ಅಂದರೆ ಹೀನಾಯನ ಮಹಾಯಾನ ಅಂತ ಹೇಳ್ತೀವಲ್ವ, ಹಾಗೆ ಜೈನ ಧರ್ಮದಲ್ಲಿ ದಿಗಂಬರ ಮತ್ತು ಶ್ವೇತಾಂಬರ ಅನ್ನೋ ಎರಡು ಪಂಗಡಗಳಾದವು. ದಿಗಂಬರ ಅಂದರೆ ಏನು ಬಟ್ಟೆಗಳದು ಹಾಕದೋ ಇರೋದು ಒಂದು ಪಂಥ ಆಯಿತು, ಬಟ್ಟೆಯನ್ನು ವಸ್ತ್ರ ತ್ಯಜಿಸೋರ್ದು ಒಂದು ಪಂಥ ಆಯಿತು. ಶ್ವೇತಾಂಬರ, ಶ್ವೇತ ಅಂದರೆ ಬಿಳಿ, ಕೇವಲ ಬಿಳಿ ಬಟ್ಟೆಗಳನ್ನು ಧರಿಸೋರ್ದು ಒಂದು ಪಂಥ ಆಯಿತು. ಹೀಗೆ ಜೈನ ಧರ್ಮ ಎರಡು ಪಂಥಗಳಾಯಿತು. ಆಗ ಪಂಥಗಳಾದಾಗ ದಿಗಂಬರ ಪಂಥವನ್ನು ಮೂಲ ಸಂಘ ಅಂತ ಕರೀತಾ ಇದ್ರು. ಆ ಮೂಲ ಸಂಘದ ಮುಂದಾಳತ್ವವನ್ನು ವಹಿಸಿಕೊಂಡ ವ್ಯಕ್ತಿಯ ಹೆಸರೇ ಕೊಂಡಕುಂದಾಚಾರ್ಯ, ಅಂದರೆ ಕೊಂಡಕುಂದ ವರ್ಯ. ಅಂಥ ಶ್ರೇಷ್ಠ ವ್ಯಕ್ತಿಗಳು ನಮ್ಮ ಕನ್ನಡ ನಾಡಲ್ಲಿದ್ದಾರೆ ಅನ್ನೋದನ್ನು ಕವಿ ಹೇಳ್ತಾ ಇದ್ದಾರೆ. ಮಧ್ವಯತಿಯ ಬಸವಪತಿಯ ಮುಖ್ಯ ಮತಾಚಾರ್ಯರ ನಂತರದಲ್ಲಿ ಮತಾಚಾರ್ಯರು ಬರ್ತಾರೆ, ಮತ ಪ್ರವರ್ತಕರು ಅಂತ. ನೀವು ಹಿಸ್ಟ್ರಿಲೆಲ್ಲ ಓದಿರ್ತೀರ, ಸೋಷಿಯಲ್ ಸೈನ್ಸಲ್ಲೆಲ್ಲ ಇದು ನೋಡಿರ್ತೀರ. ಮಧ್ವಾಚಾರ್ಯ, ಶಂಕರಾಚಾರ್ಯ, ಮತ್ತು ಬಸವಣ್ಣ, ರಮಾನುಜಾಚಾರ್ಯ ಹೀಗೆಲ್ಲ ಬರ್ತಾರೆ. ಮಧ್ವಾಚಾರ್ಯರು ಅದ್ವೈತ ಸಿದ್ಧಾಂತವನ್ನು, ಶಂಕರಾಚಾರ್ಯರು ಅದ್ವೈತ ಸಿದ್ಧಾಂತ, ಮಧ್ವಾಚಾರ್ಯ ದ್ವೈತ ಸಿದ್ಧಾಂತ, ಹಾಗೆ ರಮಾನುಜಾಚಾರ್ಯರು ವಿಶಿಷ್ಟಾದ್ವೈತ ಅಂತ ಹೀಗೆ ಒಂದೊಂದು ಸಿದ್ಧಾಂತಗಳನ್ನು ಹೇಳ್ತಾರೆ ಅವರು. ಅಂದರೆ ಅವರು ದೇವರನ್ನು ನೋಡೋದು ದ್ವೈತ ಅಂದರೆ ಎರಡು, ಮಧ್ವಾಚಾರ್ಯರು ದ್ವೈತ ಸಿದ್ಧಾಂತನ ಎರಡು ಎರಡು ದೇಹ ಬೇರೆ ಆತ್ಮ ಬೇರೆ ಹೀಗೆ ಅವರವರ ಸಿದ್ಧಾಂತಗಳನ್ನೇ ಒಬ್ಬರು ಹೇಳಿದರೆ ಎರಡು ಒಂದೇ ಅನ್ನೋ ಒಬ್ಬರು ಶಂಕರರ ಅದ್ವೈತಾಚಾರ್ಯರು, ಹಾಗೆ ವಿಶಿಷ್ಟ ಅದ್ವೈತ ರಮಾನುಜಾಚಾರ್ಯರು, ಅದರ ಜೊತೆ ಪ್ರಕೃತಿನೂ ಸೇರಿ ಬಸವಣ್ಣನವರು ಶಕ್ತಿ ವಿಶಿಷ್ಟ ಅದ್ವೈತ ಅನ್ನೋದು ಹೇಳ್ತಾರೆ. ಇಷ್ಟೆಲ್ಲ ಮತ ಪ್ರಚಾರಕರು ಬರ್ತಾರೆ ನಮ್ಮ ಕನ್ನಡ ನಾಡಿನಲ್ಲಿದ್ದಾರೆ. ಜೊತೆಗೆ ಶರ್ವ ಪಂಪರನ್ನರ, ಶರ್ವ ಅಂದರೆ ನೃಪತುಂಗ, ಕವಿರಾಜ ಮಾರ್ಗ ಅನ್ನೋ ಕನ್ನಡದ ಶ್ರೇಷ್ಠ ಮೊದಲ ಲಾಕ್ಷಣಿಕ ಗ್ರಂಥವನ್ನು ಬರೀತಾರೆ. ನಂತರ ಆದಿಕವಿ ಪಂಪ, ಅವರು ಕೂಡ ಕನ್ನಡದ ಮೊದಲ ಕವಿ, ಆದಿಕವಿ, ಪ್ರಾಚೀನ ಕವಿ ಅಂತ ಎಲ್ಲ ನಾವು ಕರಿತೀವಿ. ಹಾಗೆ ಪಂಪ ಇದ್ದಾರೆ, ರನ್ನ ಇದ್ದಾರೆ, ಲಕ್ಷ್ಮೀಪತಿ ಇದ್ದಾರೆ, ಜನ್ನ ಇದ್ದಾರೆ, ಷಡಕ್ಷರಿ ಅನ್ನೋ ಕವಿ ಇದ್ದಾರೆ, ಮುದ್ದಣ್ಣನ ಮನೋರಮೆ ತುಂಬ ಪ್ರಮುಖವಾದ ಮುಖ್ಯವಾದ ಒಂದು ಪ್ರಸಿದ್ಧವಾದ ಫೇಮಸ್ ಕೃತಿ ಅಂತ ನಾವು ಹೇಳ್ತೀವಿ. ಹಾಗೆ ದಾಸರು ಬರ್ತಾರೆ, ಪುರಂದರದಾಸರು, ಕನಕದಾಸರು, ವರೇಣ್ಯರು, ಒಬ್ಬೊಬ್ಬ ಎಷ್ಟು ಕವಿಗಳಿದ್ದಾರೆ ನಿನ್ನಲ್ಲಿ, ನಿನ್ನ ನಾಡಿನಲ್ಲಿ ತಾಯಿ. ನೀವು ಈ ಚಿತ್ರ ನೋಡ್ತಾ ಇರ್ಬೋದು, ಅಲ್ಲಿ ಕನ್ನಡ ತಾಯಿಯ ಮುಖವನ್ನು ನೋಡ್ತಾ ಕವಿ ಎಷ್ಟು ಚೆಂದ ಹೇಳಿದ್ದಾನೆ ನೋಡಿ. ನಾನು ಆಗಲೇ ಹೇಳಿದ ಹಾಗೆ ಇಲ್ಲಿಲ್ಲದು ದುಳಿದಿದೆ ಸಿಂಹ, ಅನೇಕ ಕಾಡು ಪ್ರಾಣಿಗಳು, ಪ್ರಕೃತಿ, ಹಣ್ಣು, ಹೂವು, ಎಲೆ, ಎಲ್ಲ ಕವಿಗಳು, ಹೀಗೆ ಯಾರ್ಯಾರಿದ್ದಾರೆ, ಶರ್ವ, ಪಂಪ, ರನ್ನ, ಲಕ್ಷ್ಮೀಪತಿ, ಜನ್ನ, ಷಡಾಕ್ಷರಿ, ಮುದ್ದಣ್ಣ, ಪುರಂದರದಾಸರು, ಕನಕದಾಸರು, ಹೀಗೆ ಅನೇಕ ದಾಸರುಗಳು ಬರ್ತಾರೆ. ವಚನ ಸಾಹಿತ್ಯದಂಥ ದೊಡ್ಡ ಸಾಹಿತ್ಯದ ಒಂದು ಪ್ರಕಾರವೇ ಶುರುವಾಗುತ್ತೆ. ಹೀಗೆ ಒಬ್ಬ ತಾಯಿ ನಿನ್ನ ಬಸಿರೆ, ನಿನ್ನ ಬಸಿರೆ ಅಂದರೆ ನಿನ್ನ ಹೊಟ್ಟೆ, ನಿನ್ನ ಮಕ್ಕಳು ಅಂದರೆ ನಿನ್ನ ನಾಡಿನಲ್ಲಿ ಎಂತೆಂಥ ಜನ ಇದ್ದಾರೆ. ಹೊನ್ನಗಣಿ, ಹೊನ್ನ ಅಂದರೆ ಬಂಗಾರ, ಗೋಲ್ಡ್,
ಅಂಥ ವಿದ್ಯಾರಣ್ಯರಂತಹ ಶ್ರೇಷ್ಠ ಗುರುಗಳಿದ್ದಾರೆ. ಇಂದು ಏನಾದರೂ ವಿಜಯನಗರ ಸಾಮ್ರಾಜ್ಯ ಸ್ಥಾಪನೆಯಾಗ ಕಾರಣವಾಗಿರೋ ಮಹಾಗುರುಗಳೇ ವಿದ್ಯಾರಣ್ಯರು. ಅಂತಹ ಶ್ರೇಷ್ಠ ವ್ಯಕ್ತಿಗಳನ್ನು ನಿನ್ನ ನಾಡಿನಲ್ಲಿ ಇಟ್ಕೊಂಡಿದೀಯಲ್ಲ ತಾಯಿ, ನೀನು ಮಹಾನ್ ಶಕ್ತಿವಂತೆ. ಇಂಥ ನಾಡನ್ನು ನಾಡು ಹರಿದು ಹಂಚಿ ಹೋಗೋದು ಸರಿಯಲ್ಲ. ನಾವೆಲ್ಲರೂ ಸೇರಿ ಕರ್ನಾಟಕ ಏಕೀಕರಣ ಮಾಡಿ ನಮ್ಮ ಕನ್ನಡ ನಾಡಿನ ಇತಿಹಾಸವನ್ನು, ಶ್ರೇಷ್ಠತೆಯನ್ನು, ಶ್ರೀಮಂತಿಕೆಯನ್ನು ತೋರಿಸ್ಬೇಕು ಅನ್ನೋದನ್ನು ಕವಿ ಈ ಮೂಲಕ ಹೇಳ್ತಿದ್ದಾರೆ. ನಂತರ ಹಳೆಯ ಬೀಡ ಬೇಲನಾಡ ಮಾಡಮೆನಿತು ಸುಂದರಂ, ಬಿಳಿಯ ಕೊಳದ ಕಾರಕಳದ ನಿಡುಕರೆನಿತು ಬಂಧುರಂ. ಇಲ್ಲಿಲ್ಲದ ಶಿಲ್ಪಮಿಲ್ಲ ನಿನ್ನ ಕಲ್ಲೇ ನುಡಿಯುವುದಲ್ಲ, ಹಿಂಗತೆ ಇನಿ ವಾಲ ಸೊಲ್ಲ ನಮ್ಮತ್ರಶೆಗೆ ದಕ್ಕಿಸು, ಹೊಸತು ಕಿನ್ನರಿಯಲ್ಲಿ ನಿನ್ನ ಹಳೆಯ ಹಾಡನುಕ್ಕಿಸು. ನೋಡಿ, ಹಳೆಯ ಬೀಡ ಬೇಲನಾಡ ಮಾಡಮೆನಿತು ಸುಂದರಂ. ನೀವು ಹಳೆಬೀಡು, ಬೇಲೂರು ಅನ್ನೋದನ್ನು ಅನ್ನೋ ಹಿಸ್ಟೋರಿಕಲ್ ಪ್ಲೇಸ್ ನೋಡಿದ್ದೀರಲ್ವ ಮಕ್ಕಳೇ? ಅಲ್ಲಿ ನೋಡಿ, ಒಂದೊಂದು ದೇವಾಲಯದಲ್ಲೂ ಕೂಡ ಒಂದೊಂದು ಚಿತ್ರ, ಆ ಚಿತ್ರ ಒಂದು ಕಥೆನೇ ಹೇಳುತ್ತೆ. ಹಳೆಯ ಬೀಡ ಬೇಲನಾಡ ಮಾಡಮೆನಿತು ಸುಂದರಂ, ಅದನ್ನೆಲ್ಲ ಎಷ್ಟು ಚೆಂದಾಗಿ ಮಾಡಿದ್ದಾರೆ, ಎಷ್ಟು ಸುಂದರವಾಗಿದೆ. ನಾವಿವತ್ತು ಪೆನ್ಸಿಲಿಂದ ಎರೇಸರ್ ಇಸ್ಕೊಂಡು ಬಿಡಿಸೋದೇ ಕಷ್ಟ ಅಂದರೆ, ಒಂದು ಕಲ್ಲಿನಲ್ಲಿ ಮೂರ್ತಿ ಕಟ್ಟೋದು ಅಂದರೆ ಎಷ್ಟು ಕಷ್ಟ ಅಲ್ವಾ? ಆದರೆ ಆ ಇಡೀ ಬೇಲೂರು ಹಳೆಬೀಡು ತುಂಬ ದೇವಸ್ಥಾನಗಳ ತುಂಬ ಎಲ್ಲ ಅಂತಹ ಕೆತ್ತನೆಗಳನ್ನು ಮಾಡಿದ್ದಾರೆ ಅಂದರೆ ಅವರಲ್ಲಿ ಎಷ್ಟು ಪೇಷನ್ಸ್ ಇತ್ತು, ಅದು ಎಷ್ಟು ಸುಂದರವಾಗಿ ಕಟ್ಟಿದ್ದಾರೆ, ಅದಕ್ಕೆ ಎಷ್ಟು ಸಮಯ ತಗೊಂಡಿದ್ದಾರೆ. ಅಂತಹ ಇಷ್ಟು ಸೌಂದರ್ಯವಾದ ನಾಡು ಬೇರೆ ಎಲ್ಲಾದರೂ ಇದೆಯಾ? ಖಂಡಿತ ಇಲ್ಲ. ಅಷ್ಟು ಸುಂದರವಾದ ನಾಡು ನಮ್ಮ ಕರ್ನಾಟಕ, ನಮ್ಮ ನಾಡು ಅನ್ನೋದನ್ನು ಕವಿ ಹೇಳಿದ್ದಾರೆ. ಬಿಳಿಯ ಕೊಳದ ಕಾರ ಕಳದ ನಿಡುಕರೆನಿತು ಬಂಧುರಂ. ನಿಡುಕರು ಅಂದರೆ ನೀಟಾಗಿ ನಿಂತಿರೋದು ಗೊಮ್ಮಟೇಶ್ವರ ಮೂರ್ತಿ ಅಂತ. ನೀವು ಗೊಮ್ಮಟೇಶ್ವರನ ಬಗ್ಗೆ ಕೇಳಿದಿರಲ್ಲ, ಗೊಮ್ಮಟೇಶ್ವರ ಅನ್ನೋದಕ್ಕೆ ಅದಕ್ಕೂ ಒಂದು ಸಣ್ಣ ಸ್ಟೋರಿ ಇದೆ. ಏನಾಗುತ್ತೆ, ಗೊಮ್ಮಟೇಶ್ವರ ಆಗಿ ನಿಂತವನು ಬಾಹುಬಲಿ. ಭರತ ಮತ್ತು ಬಾಹುಬಲಿ ಇಬ್ಬರು ಅಣ್ಣ ತಮ್ಮಂದಿರು. ಅಣ್ಣ ತಮ್ಮಂದಿರಿಬ್ಬರು ರಾಜ್ಯಕ್ಕಾಗಿ ಹೋರಾಟ ಮಾಡ್ತಾರೆ. ಬಹಳ ಭರತ ಅಣ್ಣನಾಗಿರೋದ್ರಿಂದ ಎಲ್ಲ ಸಾಮ್ರಾಜ್ಯ ನನಗೇ ದಕ್ಕಬೇಕು ಅನ್ನೋದು ಭರತನ ಆಶೆಯಾಗಿರುತ್ತೆ. ಆದರೆ ಬಾಹುಬಲಿ ಕೂಡ ತುಂಬ ಶಕ್ತಿವಂತ, ಧೀರವಂತ ಮತ್ತು ನ್ಯಾಯವಂತ ಆಗಿರ್ತಾನೆ. ಅವನು ತಂದೆ ಸ್ಥಾನದಲ್ಲಿ ನಿಂತು ಅಣ್ಣ ಭರತನೇ ಎಲ್ಲ ನೋಡ್ಕೋಬೇಕು ಅಂತ ಅವ್ರ ತಂದೆ ಆಶಯ ಪಟ್ಟಿರ್ತಾರೆ. ಆದರೆ ಭರತ ಏನು ಮಾಡ್ತಾನೆ, ಇಲ್ಲ ನಾನೊಬ್ಬನೇ, ಸ್ವಾರ್ಥದಿಂದ ಎಲ್ಲ ನನಗೇ ಸೇರಿದ್ದು ಸಂಪತ್ತು, ನಾನೇ ಧೈರ್ಯವಂತ ಮತ್ತು ನಾನೇ ಶೂರ ಅಂತ ಹೇಳ್ಕೊಳ್ಳುವಾಗ ಬಾಹುಬಲಿಗೆ ಸಿಟ್ಟು ಬರುತ್ತೆ. ಹಾಗಾದರೆ ನೋಡೇ ಬಿಡೋಣ ಯಾರು ಶಕ್ತಿವಂತರು ಅಂತ ಮಾತಾಡಿಕೊಂಡಾಗ ಏನಾಗುತ್ತೆ, ಯುದ್ಧ ನಡೆದರೆ ಅಮಾಯಕ ಜನರೆಲ್ಲ ಸುಮ್ಮನೆ ಅನಾಯಾಸ ಸತ್ತೋಗ್ತಾರೆ ಅಂತ, ಅವರಿಬ್ಬರು ಮಧ್ಯೆ ಯುದ್ಧ ಮಾಡಬೇಕು ಅಂತ ಅಲ್ಲಿರೋ ಎಲ್ಲ ಧರ್ಮಾಧಿಕಾರಿಗಳು ನಿರ್ಧರಿಸ್ತಾರೆ. ಹಾಗೆ ಮಾಡುವಾಗ ಭರತ ಮತ್ತು ಬಾಹುಬಲಿ ದೃಷ್ಟಿ ಯುದ್ಧ ಮಾಡ್ತಾರೆ, ಅಂದರೆ ನೋಡೋದು. ದೃಷ್ಟಿ ಯುದ್ಧ, ಮಲ್ಲ ಯುದ್ಧ ಅಂದರೆ ಕುಸ್ತಿ ಆಡೋದು. ಹಾಗೆಯೇ ದೃಷ್ಟಿ ಯುದ್ಧ, ಮಲ್ಲ ಯುದ್ಧ, ಇಂಥ ಎಲ್ಲ ಯುದ್ಧಗಳಲ್ಲೂ ಕೂಡ ಬಾಹುಬಲಿ ಗೆಲ್ತಾನೆ, ಭರತ ಸೋತ್ ಬಿಡ್ತಾನೆ. ಹಾಗೆ ಮಲ್ಲ ಯುದ್ಧ ಮಾಡಿ ಇನ್ನೇನು ಕಲ್ಲು ತೊಗೊಂಡು ಎತ್ತಿ ಹಾಕಬೇಕು ಬಾಹುಬಲಿ ಭರತನ ಮೇಲೆ, ಆವಾಗ ಅವನಿಗೆ ಜ್ಞಾನೋದಯ ಆಗುತ್ತೆ. ಛೇ, ನಾನು ಎಂಥ ಕೆಲಸ ಮಾಡಿದೆ, ಈ ಸಾಮ್ರಾಜ್ಯ ಅಧಿಕಾರ ಆಸೆಗೋಸ್ಕರ ನನ್ನ ಒಡಹುಟ್ಟಿದ ಅಣ್ಣನನ್ನೇ ಸಾಯಿಸಬೇಕಾ ನಾನು? ಯಾರಿಗೆ ಬೇಕು ಈ ಆಸ್ತಿ, ಈ ಅಧಿಕಾರ, ಐಶ್ವರ್ಯ, ಸಾಮ್ರಾಜ್ಯ, ಯಾವುದು ಬೇಡಪ್ಪ ನನಗೆ ಅಂದ್ಕೊಂಡು ಆ ಬಾಹುಬಲಿ ಹೋಗಿ ಶ್ರವಣ ಬೆಳಗೊಳದಲ್ಲಿ ನಿಂತುಬಿಡ್ತಾನೆ. ಅದೇ ಇಂದು ನಾವು ನೋಡ್ತಾ ಇರೋ ಗೊಮ್ಮಟೇಶ್ವರ ಮೂರ್ತಿ. ಅಂತಹ ಮೂರ್ತಿ ನಮ್ಮ ಕನ್ನಡ ನಾಡಿನಲ್ಲಿದೆ. ಇಲ್ಲಿಲ್ಲದ ಶಿಲ್ಪಮಿಲ್ಲ ಅಂದರೆ ಕನ್ನಡ ನಾಡಲ್ಲಿ ಇಲ್ಲದೇ ಇರೋ ಶಿಲ್ಪನೇ ಇಲ್ಲ. ಅದು ಹೇಗೆ ಹೇಳ್ತೀರಾ? ನಿನ್ನ ಕಲ್ಲೇ ನುಡಿಯುವುದಲ್ಲ, ಒಂದೊಂದು ಕಲ್ಲು ಒಂದೊಂದು ಕತೆ ಹೇಳುತ್ತೆ. ಅದೇ ಹಿಂಗತೆ ಇನಿ ವಾಲ ಸೊಲ್ಲ. ಹಿಂಗತೆ ಇನಿ ವಾಲ ಸೊಲ್ಲ ಅಂದರೆ ಒಂದೊಂದು ಶಿಲೆನೂ ಒಂದೊಂದು ಕಥೆಯನ್ನು ಹೇಳುತ್ತೆ. ನೋಡಿ, ನೀವು ಆ ಕಾಲದಲ್ಲಿ ಹೋಗಿ ಆ ಶಿಲೆಗಳನ್ನು ನೋಡಿದಾಗ ಆಗ ನಾಣ್ಯಗಳ ಸಾಲು ಹೇಗಿತ್ತು, ಗೃಹಿಣಿಯರು ಅಥವಾ ಮಹಿಳೆಯರು ಹೇಗೆಲ್ಲ ಅಲಂಕಾರ ಮಾಡ್ಕೊಳ್ತಾ ಇದ್ರು, ಆ ಕಾಲದಲ್ಲಿ ಯುದ್ಧ ಹೇಗೆ ಮಾಡ್ತಾಯಿದ್ರು, ಸೈನಿಕ ಹೇಗಿರಬೇಕಿತ್ತು,
ಮತ್ತು ಅಲಂಕಾರದ ಬಗ್ಗೆ ಅವರಲ್ಲಿ ಎಷ್ಟು ಅಭಿರುಚಿ ಇತ್ತು, ಹೀಗೆ ಪ್ರತಿಯೊಂದನ್ನು ಒಂದೊಂದು ಕಲ್ಲಿನ ಮೂಲಕ ತಿಳಿಸೋದು ಅಂತ ಹಿಂಗತಿಯನ್ನು ಒಂದೊಂದು ಹಿನ್ನೆಲೆ ಇರೋ ಒಂದು ರುಚಿಕರವಾದ ಸವಿಯಾದ ಒಂದು ಕತೆ ಇರೋದು ಕನ್ನಡ ನಾಡಿನ ಶಿಲ್ಪಮಲ್ಲಿ ಮಾತ್ರ ಅಂತ ಹೇಳ್ತಾರೆ ಕವಿ. ಹಿಂಗತೆ ನಿವಾಲ ಸೊಲ್ಲ ನೆಮ್ಮ ತೃಷೆಗೆ ದಕ್ಕಿಸು, ಇದನ್ನು ನಮಗೆ ತಿಳ್ಕೋಬೇಕು ಅನ್ನೋ ಆಸೆನ ನಮ್ಮಲ್ಲಿ ಮೂಡಿಸು, ನಮ್ಮದಲ್ಲಿರೋದನ್ನೇ ನಮಗೆ ಗೊತ್ತಿಲ್ಲ. ಹಾಗೆ ನಮ್ಮಲ್ಲಿಷ್ಟೆಲ್ಲ ಸಂಪತ್ತಿದೆಯಲ್ಲ, ಅದನ್ನು ನಾವು ತಿಳ್ಕೋಬೇಕೆನ್ನೋ ಅನ್ನೋ ಆಸೆ ನಮ್ಮಲ್ಲಿ ಹುಟ್ಟಿಸು. ಹೊಸತು ಕಿನ್ನರಿಯಲಿ ನಿನ್ನ ಹಳೆಯ ಹಾಡನ್ನುಕ್ಕಿಸು, ಹೊಸ ಕಿನ್ನರಿಯಲಿ ಹೊಸ ಕಿತ್ತೂರಿ ತುತ್ತೂರಿಯಲ್ಲಿ ನಮ್ಮದೇನು ಹೊಸ ನಾಡು ಕಟ್ತೀವಿ ಕನ್ನಡ ನಾಡು, ಅದನ್ನು ಈ ಹಳೆಯದನ್ನೆಲ್ಲ ಸಂಪತ್ತನ್ನು ಸೇರಿಸಿ ಒಂದು ಹೊಸ ನಾಡನ್ನು ಕಟ್ಟೋಣ ಅನ್ನೋದು ಇಲ್ಲಿ ಕವಿಯ ಆಶಯವಾಗಿದೆ.